ಸೊ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮಿನೇಷನ್ ಇವತ್ತು ನಿಮಗೆಲ್ಲ ಗೊತ್ತು ಜೂನ್ 1ನೇ ತಾರೀಕು ಹೋಟೆಲ್ ನಗರ ಸರ್ ನಮಗೆ ಬೆಂಬಲ ನೀಡಿಕೆ ಬರ್ತಾ ಇದ್ದಾರೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ಇಲ್ಲಿ ಕಾಣ್ತಾ ಇರ್ಬೋದು, ಒಂದು ಸೆಕೆಂಡ್ ಇಲ್ಲಿ ನೋಡ್ತಾ ಇರ್ಬೋದು. ನಾವೊಂದು ಇದು ಮಾಡಿದೆ, ಇಂದು ಮಧ್ಯಾಹ್ನ 12:30 ನಾವು ಕೆಲವು ಪೋಸ್ಟ್ಗಳನ್ನು ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಹರಡಬೇಕು ಎಂದು ವಿದ್ಯಾರ್ಥಿಗಳ ಒಂದು ಹೆಡ್ ಆದಂಥ CM ಆದಂಥ ಹೋಟೆಲ್ ನಾಗರ ಸರ್ ಅವರು ಹೇಳಿದರು. ಹೌದಾ? ಸೊ ನಾವು ಟೆಲಿಗ್ರಾಮ್ನಲ್ಲಿ ಸುಮಾರು 5,000 ನಿಮಗೆ ತೋರಿಸಿದ ಪ್ರೂಫ್ ಆಗಿ 4,804 ನಾಲ್ಕು ಜನ ಕೂಡ ಇಲ್ಲಿ ಬಿದ್ದಿದ್ದೇವೆ. ಸೊ ನೀವು ಕೂಡ ಜಾಯ್ನ್ ಆಗಿ ವಿದ್ಯಾರ್ಥಿಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೇನೆ. ನೀವು ಎಷ್ಟಾಗತ್ತಷ್ಟು ಇವಾಗ 12:00 ರಿಂದ 12:30 ಮಟ್ಟ ಎಷ್ಟಾಗತ್ತಷ್ಟು ನೀವು ಪ್ರೋತ್ಸಾಹ ನೀಡಲೇಬೇಕು ವಿದ್ಯಾರ್ಥಿಗಳೇ. ಸೊ ಯಾಕಂದರೆ ಈ ಒಂದು ಅರ್ಧ ತಾಸಿನಲ್ಲಿ ನಿಮ್ಮ ಒಂದು ಡಿಸಿಷನ್ ಕೂಡ ಪಕ್ಕ ಆಗ್ಬೋದು. ಓಕೆ, ಮತ್ತು ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಧೀಶ ಕೂಡ ಇವತ್ತೇ ಪ್ರಕಟವಾಗಲಿದೆ. ಸೊ ಅದ್ರ ಕೂಡ ಒಂದು ಅಪ್ಡೇಟ್ಸನ್ನು ಕೊಡೋಣ. ಮತ್ತು ಲೈಕ್ ಕೂಡ ಕೊಡಿ. ಟ್ವಿಟರ್ದಲ್ಲಿ ಇದೆ ನಮ್ಮ ಹೆಸರು ಬರೋದು ಸಾಕು, ಲೇಟೆಸ್ಟ್ ಎಜುಕೇಷನ್ ಅಪ್ಡೇಟ್ಸ್ ಅಂತ ನಿಮ್ಗೆ ಸಿಕ್ಬಿಡುತ್ತೆ ವಿದ್ಯಾರ್ಥಿಗಳೇ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಬಂದಂಗೆ ಸರ್ ಎಷ್ಟಾಗುತ್ತೆ ಸಪೋರ್ಟ್ ಮಾಡೋಣ. ಮತ್ತು ಹೋಟೆಲ್ ನಗರ ಸರ್ ಇವತ್ತು ಸದ್ಯ ಮಟ್ಟಿಗೆ ಅಲ್ಲಿ ಒಂದು ಸುರೇಶ್ ಕುಮಾರ್ ಸರ್ ಮನೆ ಹತ್ರ ಹೋಗಿದ್ದಾರೆ. ಎಲ್ಲ ಒಂದು ವಿದ್ಯಾರ್ಥಿಗಳ ಸಂಘಟನೆಯಿಂದ ಸುಮಾರು ಒಂದು 20 ಜನ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಹೋಗಿದ್ದಾರೆ. ಸೊ ಅವರು ಒಂದು ಬೆಂಬಲ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಸೊ ಸ್ಟೆಪ್ ಬೈ ಸ್ಟೆಪ್ ಇವಾಗ ನೆಕ್ಸ್ಟ್ ಬರೋದೆ ಅವ್ರದ್ದೊಂದು ಡಿಸಿಷನ್. ಆದರೆ ಅಲ್ಲಿ ಪೊಲೀಸರ ಕಾಟ ಇದೆ ಅಂತ ಆದರೂ ಸ್ವಲ್ಪ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಎನಿವೇ ಅವರೇನು ಟ್ರೈ ಮಾಡ್ತಾರಂತೆ, ಮಾಡಲಿ. ಆದರೆ ನಾವು ನಿಮ್ಮ ಒಂದು ಆನ್ಲೈನ್ ಮೂಲಕ ನಾವು ಎಷ್ಟಾಗುತ್ತೆ ಅವರಿಗೆ ಸಪೋರ್ಟ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ಎಷ್ಟಾಗ್ತದೆ ಇಲ್ಲಿ ಎಷ್ಟು ಇವತ್ತು ಮಾರ್ನಿಂಗ್ ನಿಂತರ ಒಂದು ಭಾಳ ಅಂದರೆ 3 ಅಥವಾ 4 ಟ್ವೀಟ್ ಕೂಡ ಮಾಡ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ನಿಮ್ಮ ಸಹಾಯ ಬೇಕು ನಮಗೆ. ಸೊ ಪ್ರತಿಯೊಬ್ಬ SSLC ವಿದ್ಯಾರ್ಥಿ ಆದಂಥ ಅವ್ನ ಕರ್ತವ್ಯ ನಮಗೆ ಸಪೋರ್ಟ್ ಮಾಡಬೇಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳ್ಕೊಳುತ್ತಾ, ಸೊ ಸ್ಟೆಪ್ ಬೈ ಸ್ಟೆಪ್ ಬಂದಾಗ ನಿಮಗೆ ನ್ಯೂಸ್ ಕೊಡ್ತೇನೆ. ಡೋಂಟ್ ವರಿ, ಆ್ಯಂಡ್ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು.